ಹೇ ಗಾಯ್ಸ್, ವೆಲ್ಕಮ್ ಟು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ. ತುಂಬ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಎಕ್ಸಾಮ್ಸು, ಪ್ರಾಬ್ಲಮ್ಸು ವಗೇರಾ ವಗೇರಾದಿಂದ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಇನ್ಮೇಲೆ ತಪ್ಪದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಂದಿನಂತೆ ನೀವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1, ನಾವು ನಿದ್ದೆ ಮಾಡುವಾಗ ನಮ್ಮ ಶರೀರವು ಕೆಲವು ವ್ಯವಸ್ಥೆಗಳನ್ನು ಸ್ವಿಚ್ ಆಫ್ ಮಾಡುತ್ತಂತೆ. ಅದಕ್ಕೆ ನಿದ್ರೆಯಲ್ಲಿರುವಾಗ ವಾಸನೆಯನ್ನು ಗ್ರಹಿಸುವುದು ಅಸಾಧ್ಯವಾದ ಮಾತು. ಕಿವಿಗೆ ಶಬ್ದವಂತೂ ಕೇಳುತ್ತೆ, ಆದರೆ ಅವುಗಳನ್ನು ಅನಲೈಸ್ ಮಾಡುವಂತಹ ವ್ಯವಸ್ಥೆಯು ಕೆಲಸ ಮಾಡುವುದಿಲ್ಲ. ಕಣ್ಮುಚ್ಚಿದ ನಂತರ ಮೆದುಳು ತನ್ನ ಎಲ್ಲ ಕೆಲಸಗಳನ್ನು ಒಂದೊಂದಾಗಿ ಶಟ್ ಡೌನ್ ಮಾಡುತ್ತಾ ಹೋಗುತ್ತೆ. ಇದನ್ನೇ ಧ್ಯಾನ ಅಂತ ಕೂಡ ಕರೀತಾರೆ. ನಂಬರ್ 2, ಯಾರಾದರೂ ಮಕ್ಕಳು ತಮ್ಮ ತಂದೆಗೆ ನನಗೆ ಚಾಕ್ಲೇಟ್ ಬೇಕು, ಸೈಕಲ್ ಬೇಕು ಅಂತ ಕೇಳ್ತಾರೆ. ಆದರೆ ಇಲ್ಲೊಬ್ಬ ಮಗ ತನ್ನ ತಂದೆಗೆ ಏನು ಕೇಳ್ದ ಗೊತ್ತಾ? ಅಪ್ಪ, ನೀನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಬೇಕು ಅಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ ಏನು ಮಾಡಿದ ಅಂತ ಕೇಳಿದರೆ ನೀವು ಶಾಕ್ ಆಗ್ತೀರಾ. ನಾವು ಸಾಮಾನ್ಯವಾಗಿ ಒಂದೋ ಎರಡೋ ಅಥವಾ ನಾಲ್ಕು ಟೀ ಶರ್ಟ್ಗಳನ್ನು ಸ್ಟೈಲ್ಗೆ ಹಾಕೋತೀವಿ. ಆದರೆ ಇಲ್ಲೊಬ್ಬ ಭೂಪ ಬರೋಬ್ಬರಿ 260 ಟೀ ಶರ್ಟ್ಗಳನ್ನು ಹಾಕಿಕೊಂಡು ತನ್ನ ಮಗನ ಆಸೆಯಂತೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದ್ದಾನೆ. ಕೆನಡಾಕ್ಕೆ ಸೇರಿದ ಟೆಡ್ ಹ್ಯಾಸ್ಟಿಂಗ್ ಅನ್ನುವ ಈತ 2019 ಈ ರೀತಿ ವಿಚಿತ್ರ ಸಾಧನೆ ಒಂದು ಮಾಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದ್ದಾನೆ. ತನ್ನ ಮಗ ಕೇಳ್ದ ಅಂತ ಗಿನ್ನಿಸ್ ಬುಕ್ಕಿಗೆ ಸೇರಿದ. ಏನೇ ಹೇಳಿ, ಈ ತಂದೆ ಗ್ರೇಟ್ ಅಲ್ವಾ? ನಂಬರ್ 3, ಸಿಂಗಾಪುರ್ ದೇಶಕ್ಕೆ ಲ್ಯಾಂಡ್ ಆಫ್ ಲಯನ್ ಅಂತ ಹೆಸರಿದೆ, ಆದರೆ ಅಲ್ಲಿ ಒಂದು ಸಿಂಹವೂ ನೋಡೋಕೆ ಸಿಗೋಲ್ಲ. 1299 ಆ ಪ್ರಾಂತ್ಯದ ಶ್ರೀವಿಜಯನ್ ಸಾಮ್ರಾಜ್ಯವನ್ನು ಪಾಲಿಸುತ್ತಿದ್ದ ಸಂಘ್ ನೀಲೋತ್ತಮ ತನಗಾಗಿ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡಲು ಸುಮಥುರ ತೀರಗಳ ಬಳಿ ಸುತ್ತುತ್ತಿದ್ದ. ಆಗ ಅವನಿಗೊಂದು ವಿಚಿತ್ರ ಬಣ್ಣದ ಪ್ರಾಣಿ ಕಾಣಸಿಗುತ್ತೆ. ಅದು ನೋಡಲು ಗುಲಾಬಿ ಬಣ್ಣದ ಮೈ, ಕಪ್ಪು ಬಣ್ಣದ ತಲೆ, ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಆ ಪ್ರಾಣಿಯು ನೋಡುತ್ತಿದ್ದಂತೆಯೇ ಕಾಡಿನೊಳಗೆ ಹೋಗುತ್ತದೆ. ಅದನ್ನು ಸಿಂಹವೆಂದು ಭಾವಿಸಿದ ಸಂಘ್ ನೀಲೋತ್ತಮ ಆ ಪ್ರಾಂತ್ಯಕ್ಕೆ ಸಿಂಗಪುರ ಎಂದು ಹೆಸರು ಇಡುತ್ತಾನೆ. ಅದು ಕ್ರಮೇಣ ಸಿಂಗಪುರ ಆಗಿ ಬದಲಾಗುತ್ತೆ. ನಂಬರ್ 4, ಮನುಷ್ಯನ ಶರೀರವನ್ನು ಹೆಣ್ಣು ಸೊಳ್ಳೆಗಳೇ ಕಚ್ಚುತ್ತವೆ. ನೀರಿನಲ್ಲಿ ತನ್ನ ಸಂತಾನಕ್ಕೆ ಲಾರ್ವಾವನ್ನು ತಯಾರಿಸಿ ಬೆಳೆಸುವುದಕ್ಕೆ ಮನುಷ್ಯನ ರಕ್ತ ಕುಡಿಯುವುದು ಅವಶ್ಯಕವಾಗುತ್ತದೆ. ಸೊಳ್ಳೆ ಮನುಷ್ಯನನ್ನು ಕಚ್ಚುವ ಮೊದಲೇ ಮನುಷ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಮರಗಟ್ಟುವ ಹಾಗೆ ಮಬ್ಬು ಬರುವ ಔಷಧಿಯಂತಹ ಡೋಸನ್ನು ಬಿಡುತ್ತದೆ. ಆಮೇಲೆ ನೆಮ್ಮದಿಯಿಂದ ತನ್ನ 47 ದಂತದ ಸೂಜಿಯಿಂದ ಮನುಷ್ಯನ ದೇಹದೊಳಗೆ ಇಳಿಸುತ್ತದಂತೆ. ತನಗೆ ಬೇಕಾದಷ್ಟು ರಕ್ತವನ್ನು ಹೀರಿಕೊಂಡು ಆಮೇಲೆ ಬಿಡುತ್ತದೆ. ಅದು ರಕ್ತ ಹೀರಿ ಬಿಡುವುದರೊಳಗೆ ನಮಗೆ ಗೊತ್ತಾಯಿತು ಅಂದರೆ ಆದರೆ ಹೆಣ ಬೀಳುತ್ತೆ. ನಂಬರ್ 5, ಈ ಪ್ರಪಂಚದಲ್ಲಿ ನಾವು ತಿನ್ನುವ ಐಟಮ್ಗಳ ಅತಿದೊಡ್ಡ ಮೆನು ಐಟಮ್ ಯಾವುದು ಗೊತ್ತಾ? ರೋಸ್ಟೆಡ್ ಕ್ಯಾಮಲ್, ಸುಟ್ಟ ಒಂಟೆ. ಹೌದು, ನೀವು ಕೇಳಿದ್ದು ನಿಜಾನೇ. ಒಂದು ಪೂರ್ತಿ ಒಂಟೆಯನ್ನು ಸುಟ್ಟು ತಿನ್ನುತ್ತಾರೆ. ಕೇವಲ ಒಂಟೆ ಅಷ್ಟೇ ಅಲ್ಲ, ಒಂಟೆ ಒಳಗೊಂದು ಕುರಿ, ಕುರಿ ಒಳಗೊಂದು ಕೋಳಿ, ಕೋಳಿ ಒಳಗೊಂದು ಮೀನನ್ನು ಇಟ್ಟು ಅಡುಗೆ ಮಾಡಿ ತಿನ್ನುತ್ತಾರಂತೆ. ಈ ಅಡುಗೆ ಮಾಡಲು ಸುಮಾರು 22-24 ಗಂಟೆಗಳ ಸಮಯ ಬೇಕು. ಈ ಒಂದು ಅಡುಗೆ ಸುಮಾರು 100-120 ಜನರಿಗೆ ಸಾಕಾಗುತ್ತಂತೆ. ಸೌದಿ ಅರೇಬಿಯಾದಲ್ಲಿ ಕೆಲವು ಮದುವೆ ಪಾರ್ಟಿಗಳಲ್ಲಿ ಇದನ್ನು ಮಾಡಿ ತಿನ್ನುತ್ತಾರೆ. ಇದು ಪ್ರಪಂಚದ ಲಾರ್ಜೆಸ್ಟ್ ಮೆನು ಐಟಮ್ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದೆ. ನಂಬರ್ 6, ಈ ಫೋಟೋವನ್ನು ನೋಡಿ, ಇದರಲ್ಲಿ ಒಂದು ಮಿಸ್ಟರಿ ಅಡಗಿದೆ. ನಿಮಗೆ 10 ಕಾಲಾವಕಾಶ ಕೊಡುತ್ತೇನೆ, ಅದೇನೆಂದು ಕಂಡುಹಿಡಿಯಿರಿ. ಸಾಮಾನ್ಯರ ಕಣ್ಣಿಗೆ ಇದರಲ್ಲಿ ಅಜ್ಜ ಅಜ್ಜಿ ಕಾಣುತ್ತಾರೆ, ಆದರೆ ಇದು ಅಜ್ಜ ಅಜ್ಜಿ ಫೋಟೋವೇ ಅಲ್ಲ. ಬದಲಿಗೆ ಈ ಒಂದು ಫೋಟೋದಲ್ಲಿ 3 ಮನುಷ್ಯರು ಕಾಣುತ್ತಾರೆ.
ಒಬ್ಬರು ಗಿಟಾರ್ ನುಡಿಸಿದರೆ ಮತ್ತೊಬ್ಬರು ಟೋಪಿಯನ್ನು ಹಿಡಿದು ಕೂತಿದ್ದಾರೆ. ಅಜ್ಜನ ಕಿವಿಯಲ್ಲಿ ಒಮ್ಮೆ ನೋಡಿ, ಒಬ್ಬಾಕೆ ಬಾಗಿಲಲ್ಲಿ ನಿಂತಿದ್ದಾಳೆ. ಎಷ್ಟು ಅದ್ಭುತವಾದ ಕಲೆ ಅಲ್ವಾ? ನಂಬರ್ 7, ಕಡ್ಡಿಪೆಟ್ಟಿಗೆ ಲೈಟರ್ ಎರಡು ಒಂದೇ ಕೆಲಸ ಮಾಡುತ್ತೆ, ಆದರೆ ಅವುಗಳಲ್ಲಿ ಯಾವುದು ಮೊದಲು ಕಂಡುಹಿಡಿದರು ಅಂತ ಕೇಳಿದರೆ ಏನು ಹೇಳೋಕ್ಕೆ ಸಾಧ್ಯ ಅಲ್ವಾ? ಲಾಜಿಕ್ಕಾಗಿ ಆದರೆ ಕಡ್ಡಿಪೆಟ್ಟಿಗೆ ಅಂತಾನೆ ಹೇಳ್ತೀವಿ, ಆದರೆ ಅದು ತಪ್ಪು. ಕಡ್ಡಿಪೆಟ್ಟಿಗೆ ಕಂಡುಹಿಡಿಯುವ 3 ವರ್ಷಗಳ ಮುಂದೆನೆ ಲೈಟರನ್ನು ಕಂಡುಹಿಡಿದಿದ್ದರು. ಅಂದರೆ 1826 ಇಂಗ್ಲಿಷ್ ಕೆಮಿಸ್ಟ್ ಆದ ಜಾನ್ ವಾಲ್ಕರ್ ಅನ್ನುವರು ಕಡ್ಡಿಪೆಟ್ಟಿಗೆಯನ್ನು ಕಂಡುಹಿಡಿತಾರೆ. ಆದರೆ 1823 ಜೋಹಾನ್ ವೋಲ್ಫ್ ಗ್ಯಾಂಗ್ ಅನ್ನುವ ಕೆಮಿಸ್ಟ್ ಲೈಟರನ್ನು ಕಂಡುಹಿಡಿದಿದ್ದರು. ಈಗ ಹೇಳಿ, ಕಡ್ಡಿಪೆಟ್ಟಿಗೆ ಮೊದಲ ಲೈಟರ್ ಮೊದಲ ಅಂತ. ನಂಬರ್ 8, ನಾವು ಅಳುವಾಗ ನಮ್ಮ ಕಣ್ಣಿನ ಜೊತೆಗೆ ಮೂಗಿನಲ್ಲಿ ಕೂಡ ನೀರು ಬರುತ್ತೆ, ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ನಮ್ಮ ಕಣ್ಣಿನಲ್ಲಿ ಸಣ್ಣ ರಂಧ್ರವಿರುತ್ತೆ, ಸರಿಯಾಗಿ ನೋಡಿದರೆ ಅದು ನಮಗೂ ಕೂಡ ಕಾಣುತ್ತೆ. ಇದನ್ನು ಲಾಕ್ರಿಮಲ್ ಪಂಕ್ಟಮ್ ಎಂದು ಕರೀತಾರೆ. ಈ ರಂಧ್ರವು ನಮ್ಮ ಕಣ್ಣಿನಿಂದ ಮೂಗಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ. ನಾವು ಅಳುವಾಗ ನಮ್ಮ ಕಣ್ಣಿನಿಂದ ಬರುವ ನೀರು ಈ ರಂಧ್ರದ ಮೂಲಕ ಮೂಗಿನೊಳಗೆ ಹೋಗುತ್ತದೆ. ಅದಕ್ಕೆ ನಾವು ಅಳುವಾಗ ಮೂಗಿನಿಂದ ಕೂಡ ನೀರು ಬರುತ್ತೆ. ನಂಬರ್ 9, ನಾವು ಈಗ ಸಮಯವನ್ನು ತಿಳಿದುಕೊಳ್ಳಲು ಅನಲಾಗ್ ಮತ್ತು ಡಿಜಿಟಲ್ ಕ್ಲಾಕ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಪೂರ್ವದಲ್ಲಿ ಸಂಡೈಲ್ಸ್ ಮತ್ತು ಸ್ಯಾಂಡ್ ಕ್ಲಾಕನ್ನು ಯೂಸ್ ಮಾಡ್ತಾ ಇದ್ರು. ಅದರ ಜೊತೆಗೆ ಕ್ಯಾಂಡಲ್ ಕ್ಲಾಕನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಕ್ಯಾಂಡಲ್ನಿಂದ ಟೈಮ್ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಈ ಕ್ಯಾಂಡಲ್ ಕ್ಲಾಕನ್ನು ರಾತ್ರಿ ಅಥವಾ ಮೋಡ ಕವಿದಿರುವಾಗ ಯೂಸ್ ಮಾಡ್ತಾ ಇದ್ರು. ಕ್ಯಾಂಡಲ್ಗಳ ಮೇಲೆ ಒಂದಿಷ್ಟು ಮಾರ್ಕ್ಗಳನ್ನು ಮಾಡಿ ಕ್ಯಾಂಡಲ್ ಹಚ್ಚಿದ ಮೇಲೆ ಮೇಣ ಕರಗುವುದರ ಜೊತೆಗೆ ಮಾರ್ಕ್ಗಳು ಮಾಯವಾಗುವುದನ್ನು ಅಂದಾಜಿಸಿ ಮಾಯವಾದ ಮಾರ್ಕ್ಗಳಿಂದ ಕಳೆದ ಸಮಯವನ್ನು ಲೆಕ್ಕಿಸಲಾಗುತ್ತಿತ್ತು. ಒಂದು ಮಾರ್ಕ್ ಮೇಣ ಕರಗಿದರೆ 1 ಗಂಟೆ ಎಂದು ಲೆಕ್ಕಿಸಲಾಗುತ್ತಿತ್ತು. ಈ ತರಹದ ಮಾರ್ಕ್ ಹಾಕೋಕ್ಕೆ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ರು. ಅದೇನೆಂದರೆ, 2 ಮೇಣದ ಬತ್ತಿಯನ್ನು ಒಂದರ ಬದಿಗೆ ಇನ್ನೊಂದನ್ನು ಇಟ್ಟು 1 ಮೇಣವನ್ನು ಹಚ್ಚುತ್ತಿದ್ದರು. ನಂತರ ಸಂಡೈಲ್ ಅಥವಾ ಸ್ಯಾಂಡ್ ಕ್ಲಾಕನ್ನು ಬಳಸಿ ಟೈಮ್ ಮೆಜರ್ ಮಾಡಿ 1 ಗಂಟೆಯನ್ನು ಲೆಕ್ಕಿಸಿ 1 ಗಂಟೆಯಲ್ಲಿ ಬೆಳಗುತ್ತಿರುವ ಕ್ಯಾಂಡಲ್ನಲ್ಲಿ ಕರಗಿದ ಮೇಣವನ್ನು ಅಳತೆ ಮಾಡಿ ಇನ್ನೊಂದು ಮೇಣದ ಮೇಲೆ ಮಾರ್ಕ್ ಮಾಡುತ್ತಾರೆ. ಹಾಗೆ 1 ಗಂಟೆ ಕ್ಯಾಂಡಲನ್ನು ಉರಿಸಿ ಅದನ್ನು ಮಾರ್ಕ್ ಮಾಡುತ್ತಾರೆ. ಈ ಪ್ರೋಸೆಸ್ನಲ್ಲಿ ಬೆಳಗುತ್ತಿರುವ ಮೇಣ ಪೂರ್ತಿಯಾಗಿ ಕರಗಿ ಹೋಗುವವರೆಗೂ ಎಲ್ಲ ಗಂಟೆಗಳನ್ನು ಲೆಕ್ಕಿಸಿ ಮಾರ್ಕ್ ಮಾಡುತ್ತಾರೆ. ಈ 2 ಮಾರ್ಕ್ಗಳ ಮಧ್ಯೆ ಇರುವ ಮೇಣ 1 ಗಂಟೆ ಸಮಯವನ್ನು ಸೂಚಿಸುತ್ತದೆ. ಕ್ಯಾಂಡಲ್ ಕ್ಲಾಕ್ನಲ್ಲಿ ಟೈಮ್ ಅಷ್ಟೇ ಅಲ್ಲ ರೀ, ಅಲಾರಾಮ್ ಕೂಡ ಸೆಟ್ ಮಾಡ್ತಾ ಇದ್ರು. ಅದು ಹೇಗೆ ಅಂತೀರಾ? ನಮಗೆ ಬೇಕಾಗಿರುವ ಸಮಯಕ್ಕೆ ಆ ಗಂಟೆಯ ಮಾರ್ಕ್ ಮೇಲೆ ಮೊಳೆಗಳನ್ನು ಚುಚ್ಚುತ್ತಿದ್ದರು. ಆ ಸಮಯ ಬಂದಾಗ ಮೇಣವು ಕರಗಿ ಮೊಳೆ ಕ್ಯಾಂಡಲ್ ಕೆಳಗೆ ಸೆಟ್ ಮಾಡಿರುವ ಮೆಟಲ್ ಹೋಲ್ಡರ್ ಮೇಲೆ ಬಿದ್ದು ಶಬ್ದ ಮಾಡಿ ನಮ್ಮನ್ನು ಅಲರ್ಟ್ ಮಾಡುತ್ತಿತ್ತು. ವಾರೆ ವಾ, ಏನು ಟೆಕ್ನಿಕ್ ಅಲ್ವಾ? ನಂಬರ್ 10, ಸೀಮೋನ್ ಅನ್ನುವ ಬಡ ವ್ಯಕ್ತಿ ಹಸಿವಿನಿಂದ 1 ರೊಟ್ಟಿಯನ್ನು ಕದಿಯುತ್ತಾನೆ. ಅವನಿಗೆ ಡೆತ್ ಬೈ ಸ್ಟಾರೇಷನ್ ಅನ್ನುವ ಶಿಕ್ಷೆಯನ್ನು ವಿಧಿಸುತ್ತಾರೆ. ಅಂದರೆ ಜೈಲಿನಲ್ಲಿ ಹಸಿವಿನಿಂದ ನರಳಾಡಿ ಸಾಯುವುದು. ಇವನಿಗೆ ಒಬ್ಬಳೇ ಪೆರು ಅನ್ನುವ ಮಗಳು ಇದ್ದಳು. ಅವಳು ತನ್ನ ತಂದೆಯನ್ನು ನೋಡಲು ಅವಕಾಶಕ್ಕೋಸ್ಕರ ತುಂಬ ಬೇಡಿಕೊಂಡಳು. ಕೊನೆಗೆ ಅವಳಿಗೆ ಪರ್ಮಿಷನ್ ಕೊಡ್ತಾರೆ. ಆದರೆ ತನ್ನ ತಂದೆಯನ್ನು ನೋಡಲು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಂಡು ಹೋಗಬಾರದು ಎಂದು ಕಂಡೀಷನ್ ಹಾಕ್ತಾರೆ. ಅದೇ ರೀತಿ ಚೆಕ್ ಮಾಡಿ ಕಳಿಸ್ತಾರೆ. ಜೈಲಿನಲ್ಲಿ ತನ್ನ ತಂದೆ ಇರುವ ಸ್ಥಿತಿಯನ್ನು ನೋಡಿ ಪೆರು ಕೊರಗಿ ಹೋಗ್ತಾಳೆ. ತನ್ನ ತಂದೆಯನ್ನು ಹೇಗಾದರೂ ಬದುಕಿಸಿಕೊಳ್ಳಬೇಕು ಅಂತ ತನ್ನ ತಂದೆಗೆ ಒಂದು ತಾಯಿ ಥರ ತನ್ನ ಮೊಲೆ ಹಾಲನ್ನು ಕುಡಿಸುತ್ತಾಳೆ. ಹಾಗೆ ದಿನಾಲೂ ಬಂದು ತನ್ನ ಮೊಲೆ ಹಾಲನ್ನು ಕುಡಿಸುತ್ತಾಳೆ. ತುಂಬ ದಿನಗಳಾದರೂ ಸೀಮೋನ್ ಸಾಯದಿರುವುದನ್ನು ನೋಡಿ ಜೈಲ್ ಅಧಿಕಾರಿಗಳಿಗೆ ಅನುಮಾನ ಬಂದು ನೋಡುತ್ತಾರೆ. ತನ್ನ ತಂದೆಗೆ ಎದೆ ಹಾಲು ಉಣಿಸುವುದನ್ನು ನೋಡಿ ಜೈಲರ್ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಜೈಲರ್ ಪೆರುವಿನ ನಿಸ್ವಾರ್ಥ ಸ್ವಭಾವವನ್ನು ನೋಡಿ ಜೈಲಿನಿಂದ ಸೀಮೋನನ್ನು ಬಿಡುಗಡೆ ಮಾಡ್ತಾರೆ. ಎಷ್ಟು ಅದ್ಭುತ ಅಲ್ವಾ? ಒಂದು ಹೆಣ್ಣು ಏನಾದರೂ ಮಾಡಬಹುದು ಅನ್ನೋದಕ್ಕೆ
ಇದೊಂದು ಉದಾಹರಣೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.